ಸೊ ಯಾರ್ಯಾರ್ದು ಇವರ ಒಂದು ಬೇರೆ ಬೇರೆ ಸೆಲೆಬ್ರಿಟಿಗಳು ಹಾಗೂ ನಿವೇದಿತ ಕೂಡ ಫೋಟೋವನ್ನು ಹಾಕೋದಕ್ಕೆ ಈ ಒಂದು ಅಕ್ರಮ ಸಂಬಂಧನೇ ಇದು ಡಿವೋರ್ಸ್ಗೆ ಕಾರಣ. ಕೆಲವೊಂದಿಷ್ಟು ಸೃಜನ ಲೋಕೇಶ್ ಅವ್ರ ಫೋಟೋವನ್ನು ಹಾಕಬೇಕು, ಅವ್ರು ವಿಶ್ ಮಾಡಿರೋದೇನೇನು ಫೋಟೋ ಹಾಕ್ಬಿಟ್ಟು ಅದಕ್ಕೆ ಸಂಬಂಧಗಳು ಅದಕ್ಕೆ ಇಷ್ಟು ಉದ್ದುದ್ದ ಕಮೆಂಟ್ಗಳೆಲ್ಲ ಹಾಕ್ತಾ ಇದೆ. ಸೊ ಇದು ಡಿವೋರ್ಸ್ ಆಗೋದಕ್ಕೆ ಕಾರಣ ಏನು, ನಾನೇನಾದರೂ ಆದರೆ ಅವ್ರೇನಾದರೂ ತಿಳ್ಕೊತಾರೆ. ಸೊ ಹಾಗಾಗಿ ಹೊಂದಾಣಿಕೆ ಆಗ್ತಾ ಇಲ್ಲ. ಸೊ ಕೆಲವೊಂದಿಷ್ಟು ಮಗು ವಿಚಾರದಲ್ಲಿ ಈ ಥರ ಏನೋ ಫ್ಯಾಮಿಲಿ ಪ್ಲಾನಿಂಗು ಅದು ನಿವೇದಿತ ಕೊಡೋದು ಒಪ್ಪಿರಲಿಲ್ಲ ಅಂತ ಹೇಳಿದ್ರು. ಅವ್ರು ಯಾವುದೇ ಒಂದು ಜೀವನ ಅವಶ್ಯಕ್ಕೆ ಕ್ಲೇಮನ್ನು ಮಾಡಿರಲಿಲ್ಲ ಅಂತ ನಿವೇದಿತ ಕೊಡೋದು. ಸೊ ಇಬ್ಬರು ಬರೀ ನಮಗಷ್ಟೇ ಅಲ್ಲ, ಅವರು ಫ್ರೆಂಡ್ ಸರ್ಕಲ್ ಯಾರಿಗೂ ಈ ಒಂದು ವಿಚಾರ ಗೊತ್ತಿಲ್ಲ ಅಂತ. ಸೋಷಿಯಲ್ ಮೀಡಿಯಾಗ ಓಪನ್ ಮಾಡಿದ್ರೆ ಸಾಕು ಬರೀ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ಅವರು ಜಾಸ್ತಿ ಡಿವೋರ್ಸ್ ಬಗ್ಗೆ ವಿಡಿಯೋಗಳು ಟ್ರೋಲ್ಗಳು ಬರ್ತಾ ಇದ್ದಾವೆ. ನ್ಯೂಸ್ ಚಾನಲ್ಗಳಿಗಂತೂ ನಿನ್ನೆಯಿಂದ ಹಬ್ಬನೇ ಹಬ್ಬ ಜಾಸ್ತಿ. ಸಡನ್ ಆಗಿ ಡಿವೋರ್ಸ್ ವಿಚಾರ ಹೊರಬಂದಿರೋದು ನಿನ್ನೆ 6ನೇ ತಾರೀಕು. ಸೊ ಇಷ್ಟು ದಿನ ನಮ್ಮ ಜೊತೆ ನೀವಿದ್ವಿ, ಅದೇ ಜೊತೆಗೆ ಮೀಡಿಯಾಗಳೆಲ್ಲ ಸಪೋರ್ಟ್ ಮಾಡಿದ್ರು, ಅದೇ ರೀತಿ ಮುಂದೆ ಕೂಡ ಸಪೋರ್ಟ್ ಮಾಡಿ ಅಂತ ಅವರು ಒಂದು ಪೋಸ್ಟನ್ನು ಹಾಕಿದ್ದಾರೆ. ಸೊ ಯಾರ್ಯಾರ್ದು ಇವರ ಒಂದು ಬೇರೆ ಬೇರೆ ಸೆಲೆಬ್ರಿಟಿಗಳು ಹಾಗೂ ನಿವೇದಿತ ಕೂಡ ಅವರ ಫೋಟೋವನ್ನು ಹಾಕಿಬಿಟ್ಟು, ಸೊ ಅದಕ್ಕೆ ಈ ಒಂದು ಅಕ್ರಮ ಸಂಬಂಧನೇ ಇದು ಡಿವೋರ್ಸ್ಗೆ ಕಾರಣನೋ ಅಥವಾ ಏನೇನೋ ತಲೆಗೆ ಬಂದಾಗೆಲ್ಲ ಒಂದು ಪೋಸ್ಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಟ್ರೋಲ್ ಮಾಡ್ತಿದ್ದೀರಿ. ಸೊ ಇಂಥದ್ದೇ ದಯವಿಟ್ಟು ಯಾರೂ ಮಾಡಬೇಡಿ. ಸೊ ದಯವಿಟ್ಟು ಇದರಿಂದ ಹೊರಗೆ ಬರೋಕ್ಕೆ ನಮ್ಗೆ ಟೈಮ್ ಕೊಡಿ. ಸೊ ಸಪೋರ್ಟ್ ಮಾಡಿ ಅಂತ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಅವರವ್ರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ. ಸೊ ಸೋಷಿಯಲ್ ಮೀಡಿಯಾದಾಗ ಇದು ಸಿಕ್ಕರೆ ಸಾಕಲ್ಲ, ಹಬ್ಬನೇ ಹಬ್ಬ. ಸೊ ಟ್ರೋಲ್ ಪೇಜ್ಗಳಿಗಂತೂ ಏನೇನೋ ಎಲ್ಲೆಲ್ಲೋ ಫೋಟೋ, ಕೆಲವೊಂದಿಷ್ಟು ಸೃಜನ ಲೋಕೇಶ್ ಅವ್ರ ಫೋಟೋವನ್ನು ಹಾಕಿಬಿಟ್ಟು. ಸೊ ಜೊತೆಗೆ ಇವಾಗ ಇಷ್ಟೆಲ್ಲ ಒಂದು ಆಗಿರೋದಕ್ಕೆ ಕಾರಣ ಏನಾದರೂ, ಸೊ ಎಲ್ಲ ಜನ ಎಕ್ಸ್ಪೆಕ್ಟ್ ಮಾಡ್ತಿರೋದು ಯಾವುದೋ ಮಗು ವಿಚಾರಕ್ಕೆ ನಿವೇದಿತೆ ಕೊಡೋರಿಗೆ ಇಷ್ಟ ಇಲ್ವಂತೆ. ಸೊ ಹಾಗಾಗಿ ನಿವೇದಿತೆ ಕೊಡೋರಿಗೆ ಡಿವೋರ್ಸು ಕೊಟ್ಟರು ಅಂತ ಒಬ್ರು ಮಾತಾಡ್ತಾರೆ. ಕೆಲವೊಬ್ರು ಕರಿಯರ್ ಇಬ್ಬರು ತುಂಬ ಕರಿಯರ್ ಮೇಲೆ ಫೋಕಸ್ ಆಗಿ ಇದ್ರು, ಸೊ ಹಾಗಾಗಿ ಡಿವೋರ್ಸ್ ಕೊಟ್ಟರು ಅಂತ ಏನೇನೇನೋ ತಲೆಗೆ ಬಂದು ಮಾತಾಡ್ತಾ ಇದ್ದಾರೆ. ಆದರೆ ಚಂದನ್ ಪರ ವಕೀಲ್ ಇರ್ತಕ್ಕಂಥ ಅನಿತಾ ಅವರು, ಸೊ ಅವರು ಆಫೀಷಿಯಲ್ ಆಗಿ ಒಂದು ಮಾಧ್ಯಮ ಮುಖಾಂತರ ಹೇಳಿರೋದು. ಸೊ ಮೇನ್ ರೀಸನ್ ಏನು ಇವರು ಡಿವೋರ್ಸ್ ಕೊಡೋಕ್ಕೆ ಕಾರಣ ಅಂತ, ಸೊ ಅವರ ಅಷ್ಟೊಂದು ಹಿಂಟ್ ಏನು ಬಿಟ್ಕೊಟ್ಟಿಲ್ಲ, ಕೆಲವೊಂದಿಷ್ಟನ್ನು ಹೇಳಿದ್ದಾರೆ. ಸೊ ಅವರು ನನ್ನ ಕಡೆ ಬಂದಾಗ ನಾನು ತುಂಬ ಅವರಿಗೆ ಟ್ರೈ ಮಾಡಿ ಏನಾದರೂ ನಿಮ್ಮ ಡ್ರೈವರ್ ಬೆಸ್ಟ್ ಅಂತ ಹೇಳ್ತಿದ್ದೆ, ಏನಾದರೂ ಮುಂದೆ ಮತ್ತೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ಸರಿ ಹೋಗ್ಬೋದು ಅಂತ ತುಂಬ ಟೈಮ್ ಕೊಟ್ಟಿದ್ವಿ. ಸೊ ಕೊನೆಗೆ ಅವ್ರು ಬಂದು ಇಲ್ಲ ನಮಗೆ ಡಿವೋರ್ಸ್ ಬೇಕೇ ಬೇಕು ಅಂತ ಕೇಳಿದರು. ಸೊ ಹಾಗಾಗಿ ನಾವು ಡಿವೋರ್ಸ್ ಕೊಟ್ವಿ ಅಂತ ಹೇಳ್ತಾಯಿದ್ರು. ಸೊ ಕೆಲವೊಂದು ಡಿವೋರ್ಸ್ ವಿಚಾರದಲ್ಲಿ ವಕೀಲರು ಅನಿತಾ ಹೇಳಿದ ಹಾಗೆ, ಮೊದಲೆಲ್ಲ 6 ಮಂತ್ಸ್ವರೆಗೂ ಅವರಿಗೆ ವೇಟ್ ಮಾಡೋಕ್ಕೆ ಕೊಡ್ತಿದ್ವಿ. 6 ಮಂತ್ಸಲ್ಲಿ ಏನಾದರೂ ಇಬ್ಬರನ್ನ ಮಧ್ಯೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಬಂದು ಸರಿ ಹೋಗ್ಬೋದು ಅಂತ. ಸೊ ಇವಾಗೆಲ್ಲ ಸೊ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದಾಗ ಸೊ ಅವರು ಮೆಚೂರ್ಡ್ ಆಗಿರೋದ್ರಿಂದ ಸೊ ಅವರಿಗೆ ಇಲ್ಲ ನಮಗೆ ಬೇಕೇ ಬೇಕು ಡಿವೋರ್ಸ್ ಅಂದಾಗ ಸೊ ಅವರಿಗೆ ಡಿವೋರ್ಸ್ ಅನ್ನೋ ಕೊಡ್ಬೋದು ಅಂತ ಆರ್ಡರ್ ಮಾಡಿದ್ಮೇಲೆ ಸೊ ಇವಾಗ 2 ದಿನದಲ್ಲೇ ಸೊ ಫೈನಲಿ ಅವರಿಬ್ಬರು ಸಪ್ರೇಟ್ ಆಗಿದ್ದಾರೆ, ಡಿವೋರ್ಸ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಜೊತೆಗೆ ಎಲ್ಲದಕ್ಕೆ ಕಾರಣ ಒಂದೇ ಹೇಳಿದ್ದು, ಇವರು ಡಿವೋರ್ಸ್ ಆಗೋಕ್ಕೆ ಕಾರಣ ಏನಪ್ಪ ಅಂತಂದರೆ ನಮಗಿಬ್ಬರಿಗೂ ಹೊಂದಾಣಿಕೆ ಆಗ್ತಾ ಇರಲಿಲ್ಲ, ಕಂಫರ್ಟೇಬಲ್ ಇಲ್ಲ. ಅದ್ರ ಜೊತೆಗೆ ನಾನೇನಾದರೂ ಆದರೆ ಅವ್ರೇನಾದರೂ ತಿಳ್ಕೊತಾರೆ, ಸೊ ಹಾಗಾಗಿ ಹೊಂದಾಣಿಕೆ ಆಗ್ತಾಯಿರಲಿಲ್ಲ. ಸೊ ಇದೊಂದೇ ಕಾರಣಕ್ಕೆ ನಾವು ಡಿವೋರ್ಸ್ ಆಗ್ತಿದ್ದೀವಿ ಅಂತ ಅವರ ಒಂದು ಚಂದನ್ ಪರ ವಕೀಲರ ಅನಿತಾ ಅವರು ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರೋದು. ಆದರೆ ಡೀಟೇಲ್ ಆಗಿ ಡೀಪಾಗಿ ಅವರೇನು ಹೇಳಕ್ಕೆ ಹೋಗಿಲ್ಲ. ಸೊ ಹಾಗಾಗಿ ಇದೊಂದು ಮಾತ್ರ ಹೇಳಿರೋದು. ಸೊ ಅವರು ತುಂಬ ಕ್ಲಿಯರ್ ಆಗಿದ್ದಾರೆ, ಸೊ ಆ ಥರದ್ದೇನಿಲ್ಲ, ತುಂಬ ಖುಷಿಯಾಗಿ. ಸೊ ಒಂದು ಅವರ ಒಂದು ದಂಪತಿ ಜೀವನಕ್ಕೆ ಫುಲ್ ಸ್ಟಾಪ್ನ ಇಟ್ಟು ಬಸ್ ಫ್ರೆಂಡ್ಸ್ ಆಗಿ ಇರ್ತೀವಿ ಅಂತ ಮಾತನ್ನು ಹೇಳ್ತಿದ್ರು. ಸೊ ಅದಿಷ್ಟು ಮಾತ್ರ ಇಷ್ಟೇ. ಸೊ ಅದು ಬಿಟ್ಟರೆ ಬೇರೆ ಕೆಲವೊಂದಿಷ್ಟು ಮಗು ವಿಚಾರದಲ್ಲಿ ಈ ಥರ ಏನೋ ಫ್ಯಾಮಿಲಿ ಪ್ಲಾನಿಂಗು ಅದು ನಿವೇದಿತ ಕೊಡೋರು ಒಪ್ಪಿರಲಿಲ್ಲ ಅಂತ ಹೇಳಿದ್ರು. ಸೊ ಅದೆಲ್ಲ ಸುಳ್ಳು, ಸುಳ್ಳು ಮಾಹಿತಿ ಮೀಡಿಯಾಗಳೆಲ್ಲ ಬರ್ತಾ ಇದೆ. ಸೊ ಅದು ಸುಳ್ಳು ಅಂತ ಹೇಳಿಬಿಟ್ಟು ಕೇವಲ ನಮ್ಮ ಇಬ್ಬರಿಗೂ ಕಂಫರ್ಟೇಬಲ್ ಇರಲಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ. ಇದೊಂದು ವಿಚಾರಕ್ಕೆ ಮಾತ್ರ ನಾವು ತುಂಬ ಟೈಮ್ ತೊಗೊಂಡು ಫೈನಲಿ ಡಿಸೀಸ್ ಖುಷಿಯಾಗಿನೇ ಸಪ್ರೇಟ್ ಆಗಿದ್ದೀವಿ ಅಂತ, ಇದೇ ಒಂದು ಮುಖ್ಯ ಕಾರಣ ಅಂತ ಅವರು ಹೇಳಿದ್ದಾರಂತೆ ಚಂದನ್ ಶೆಟ್ಟಿ ಅವರು. ಜೊತೆಗೆ ಇಲ್ಲಿ ಡಿವೋರ್ಸ್ ಅಂತ ಬಂದಾಗ ಸೆಲೆಬ್ರಿಟಿಗಳ ಮಧ್ಯೆ, ಸೊ ಇಲ್ಲಿ ನಿವೇದಿತ ಗೌಡವೇನಾದರೂ ಅವ್ರ ಜೀವನಕ್ಕೆ ಜೀವನಾಂಶ ಏನಾದರೂ ಕೇಳಿದ್ರ ಅಂತ ಅವರು ಈ ಪ್ರಶ್ನೆ ಕೇಳಿದಾಗ, ಸೊ ಅವ್ರು ಯಾವುದೇ ಒಂದು ಜೀವನಾಂಶಕ್ಕೆ ಕ್ಲೇಮನ್ನು ಮಾಡಿರಲಿಲ್ಲ ಅಂತ ನಿವೇದಿತ ಗೌಡವರು. ಸೊ ಇಬ್ಬರು ಖುಷಿಯಾಗಿಯೇ ಡಿವೋರ್ಸನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಇಂಥದ್ದೇ ಹಾಕೋಕ್ಕೆ ಹುಡ್ಕಾಡ್ತಿರ್ತಾರೆ. ಸೊ ಆ ಒಂದು ವಿಚಾರ ಇಟ್ಕೊಂಡು ಸಿಕ್ಕಾಪಟ್ಟೆ ಯಾರ್ಯಾರ್ದು ಫೋಟೋಗಳನ್ನ ಹಾಕ್ಕೊಂಡು ಅದೇ ಯಾರ್ದು ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿ ಒಂದು ಏನೇನೋ ಕೆಟ್ಟ ಕೆಟ್ಟ ಕಮೆಂಟ್ ಮಾಡ್ತಾಯಿದ್ದಾರೆ. ಸೊ ದಯವಿಟ್ಟು ಇದನ್ನ ಒಂದು ಆಹಾರವಾಗಿ ಸೋಷಿಯಲ್ ಮೀಡಿಯಾಗೆ ಆಗುತ್ತೆ ಅಂತ ಸುಮಾರು ಸೆಲೆಬ್ರಿಟಿಗಳು ಬಿಗ್ ಬಾಸ್ ಪ್ರಥಮ್ ಕೂಡ ಹೇಳಿದರು. ಸೊ ಆದಷ್ಟು ಅವರ ಒಂದು ಫ್ರೆಂಡ್ಸು ಸರ್ಕಲಲ್ಲಿದ್ದವರು ಒಂದು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರೆ ಆಗಿರಲಿಲ್ಲ. ಸೊ ಫೈನಲಿ ಅವರು ಡಿವೋರ್ಸನ್ನು ಪಡ್ಕೊಂಡಿದ್ದಾರೆ. ಸೊ 2 ದಿನದಲ್ಲಿ ಮೊನ್ನೆ ಒಂದು ಯಾವುದೋ ಒಂದು ಇಂಟರ್ವ್ಯೂಲ್ಲಿ ರಮೇಶ್ ಅವರಿಂದ ಅವ್ರು ಒಂದು ಮಾತು ಹೇಳ್ತಾ ಇದ್ರು. ಸೊ ಇವತ್ತಿನ ಯಂಗ್ ಸ್ಟಾರ್ಸ್ಗಳಿಗೆ
ಏನಾಗಿದೆ, ಬರೀ ಸೆಟಲ್ ಆಗ್ತೀನಿ ಸೆಟಲ್ ಆಗ್ತೀನಿ ಅಂತ ತಮ್ಮ ಯೌವನಾನ ಕಳ್ಕೊತಾರೆ, ತಮ್ಮ ಏಜ್ ಹಾಳು ಮಾಡ್ಕೋತಾ ಇದ್ದಾರೆ. ಸೊ ನೀವು ಯಾಕೆ ಮದುವೆ ಆಗಿಬಿಟ್ಟು ನೀವು ಸೆಟಲ್ ಆಗ್ಬೋದಲ್ಲ, ಇವತ್ತಿನ ಒಂದು ಯಂಗ್ಸ್ಟರ್ಸ್ಗೆಲ್ಲ ಏನಾಗಿದೆ ಅಂತ ಒಂದು ಹೇಳಿದರು. ಸೊ ಮದುವೆ ಆದಮೇಲೆ ಇಬ್ಬರು ಒಂದೊಬ್ಬರು ಸಪೋರ್ಟಾಗಿ ನೀವು ಇನ್ನೂ ನಿಮ್ಮ ಕೆರಿಯರ್ ಕಡೆ ಫೋಕಸ್ ಮಾಡ್ಬೋದಲ್ಲ ಅಂತ ಹೇಳಿದರು. ಸೊ ಈಗ ಆಗಿರೋದು ಸ್ಟಾರ್ಟಿಂಗ್, ಅದರಿಂದನೇ ಇವರು ಅಂಡರ್ಸ್ಟ್ಯಾಂಡಿಂಗಿಂದ ತುಂಬ ಕ್ಲೋಸ್ ಆಗಿದ್ದೀವಿ ನಾವು, ಬಿಗ್ ಬಾಸ್ ಮನೆಯಲ್ಲಿ ನಾವು ಇಬ್ಬರು ಕ್ಲೋಸ್ ಆಗಿದ್ದೀವಿ, ತುಂಬ ಒಳ್ಳೆ ಫ್ರೆಂಡ್ಸು, ನಾವ್ಯಾಕೆ ಮದುವೆ ಆಗಬಾರ್ದು ಅಂತ ಇಬ್ಬರು ಮದುವೆ ಆಗಿನೇ ಈ ವಿಚಾರಕ್ಕೆ ಇಲ್ಲಿಗೆ ಬಂದಿರೋದು. ಸೊ ಹಾಗಾಗಿ ಇವತ್ತಿನ ಜನ ಯಾರಾದರೂ ಮದುವೆ ಬಗ್ಗೆ ಕೇಳಿದ್ರೆ ಎಲ್ಲರೂ ನಾವು ಮೊದಲು ಸೆಟಲ್ ಆಗಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ತುಂಬ ಮೆಚೂರ್ ಆಗಿ ತುಂಬ ಥಿಂಕ್ ಮಾಡಿಬಿಟ್ಟು, ಸೊ ಇವರಿಬ್ಬರ ಮಧ್ಯೆ ಏನಾದರೂ ಮಗು ಆಗಿದ್ದರೆ, ಸೊ ಅದೊಂದು ತುಂಬ ಲಾಂಗ್ ಆಗಿ ಹೋಗುತ್ತೆ ಕೇಸು. ಸೊ ಆವಾಗ ಅಲ್ದಾಡಬೇಕಾಗುತ್ತೆ ಮಗು ಯಾರ ಹತ್ರ ಇರಬೇಕು ಯಾರ ಹತ್ರ ಇರಬಾರ್ದು ಅಂತ. ಸೊ ಹಾಗಾಗಿ ಇದೆಲ್ಲ ಆಗೋಕ್ಕಿಂತ ಮುಂಚೆನೇ ತುಂಬ ಮೆಚೂರ್ಡ್ ಆಗಿ ಡಿಸಿಷನ್ನ ತೊಗೊಂಡಿದ್ದಾರೆ ಅಂತ ಅವರು ವಕೀಲರ ಅಂತವ್ರು ಹೇಳಿದರು. ಸೊ ತುಂಬ ಒಳ್ಳೆಯದು ಮಗು ಹಾಕಿಂತ ಮುಂಚೆ ಡಿಸಿಷನ್ನ ತೊಗೊಂಡಿದ್ದಾರೆ. ಸೊ ಅವರು ಅವರ ಕರಿಯರ್ ಮೇಲೆ ತುಂಬ ಫೋಕಸ್ಡ್ ಆಗಿದ್ದಾರೆ. ಸೊ ಹಾಗಾಗಿ ಏನು ತೊಂದರೆ ಇಲ್ಲ, ಸೊ ಖುಷಿಯಾಗಿ ಒಂದು ಸಪ್ರೇಷನ್ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಜೊತೆಗೆ ನಿವೇದಿತ ಆಗ್ಬೋದು, ಹಣದ ವಿಚಾರದಲ್ಲಿ ಏನೋ ಕ್ಲೇಮ್ ಆಗಿಲ್ಲ, ಸೊ ಖುಷಿಯಿಂದ ಅವ್ರು ಸಪ್ರೇಟ್ ಆಗಿದ್ದಾರೆ, ಸೊ ಫ್ರೆಂಡ್ಸ್ ಆಗಿ ಇರ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇದಿಷ್ಟೇ ನಡೆದಿರೋದು. ಸೊ ಇದ್ಬಿಟ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಏನೇನೇನೇನೋ ಹಬ್ಬಿಸ್ತಾ ಇದ್ದಾರೆ, ಮಗು ವಿಚಾರನೋ ಕೆರಿಯರ್ ಏನೋ. ಸೊ ಜೊತೆಗೆ ನಿವೇದಿತ ಗೌಡ ಅವರು ಒಂದೆರಡು ಮೂವಿಯಲ್ಲಿ ಕೆಲಸ ಮಾಡ್ತಿದ್ದಾರಂತೆ. ಸೊ ಹಾಗಾಗಿ ಅವರು ಒಂದು ಲೀಡ್ ಕ್ಯಾರೆಕ್ಟರ್ನಲ್ಲಿ ಕೆಲಸ ಮಾಡಬೇಕು ಅಂತ ಒಂದು ಫೋಕಸ್ಡ್ ಆಗಿದ್ರು ಅಂತ ಒಂದು ಒಳಗಿನ ಅವರು ಫ್ರೆಂಡ್ ಸರ್ಕಲ್ ಇರೋ ಮಾಹಿತಿ ಮೀಡಿಯಾದಲ್ಲಿ ನೋಡಿದ ಹಾಗೆ. ಸೊ ಅವರು ಕರಿಯರಲ್ಲಿ ಒಂದು ಲೀಡ್ ಕ್ಯಾರೆಕ್ಟರಾಗಿ ಮಾಡಿ ಮುಂದುವರಿಬೇಕು ಇಂಡಸ್ಟ್ರಿಯಲ್ಲಿ ಅಂತ ಆಲ್ರೆಡಿ ಒಂದೆರಡು ಪ್ರಾಜೆಕ್ಟನ್ನು ಮಾಡ್ತಿದ್ದಾರಂತೆ. ಸೊ ಆ ವಿಚಾರದಲ್ಲಿ ಇದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ಅಂತ. ಸೊ ಅವ್ರ ಫ್ರೆಂಡ್ ಸರ್ಕಲಲ್ಲಿ ಯಾರಿಗೂ ಇದುವರೆಗೂ ಒಂದೇ ಒಂದು ಮಾತು ಹಂಚ್ಕೊಂಡಿರಲಿಲ್ಲ ಅಂತ ಚಂದನ್ ಶೆಟ್ಟಿ ಆಗಿರ್ಬೋದು, ನಿವೇದಿತ ಗೌಡ ಅವರು ತುಂಬ ಸಪೋರ್ಟಿವ್ ಆಗಿದ್ರು ಒಬ್ರಿಗೊಬ್ಬರು. ಅವರು ಒಂದು ಶೋ ಮಾಡ್ತಿದ್ರೆ ಮಾಡು ಅಂತ ಹೇಳ್ತಿದ್ರು, ಇವರೊಂದು ಶೋ ಮಾಡ್ತಿದ್ರೆ ಸಪೋರ್ಟಿವ್ ಮಾಡ್ತಿದ್ರು. ಸೊ ಸಡನ್ ಆಗಿ ಅವ್ರ ಫ್ರೆಂಡ್ ಸರ್ಕಲೆಲ್ಲ ಗೊತ್ತಾಗಿರೋದು ಈ ವಿಚಾರ ಎಲ್ಲ ನಿನ್ನೆಯಂತೆ. ಸೊ ಹಾಗಾಗಿ ಬರೀ ನಮಗಷ್ಟೇ ಅಲ್ಲ, ಅವರೊಂದು ಫ್ರೆಂಡ್ ಸರ್ಕಲ್ ಯಾರಿಗೂ ಈ ಒಂದು ವಿಚಾರ ಗೊತ್ತಿರಲಿಲ್ಲ ಅಂತ. ಜೊತೆಗೆ ಇಬ್ಬರು ಫ್ಯಾಮಿಲಿಗಳು ತುಂಬ ಒಂದು ಟ್ರೈ ಮಾಡಿದ್ರು ಆಗಿಲ್ಲವಂತೆ. ಸೊ ಒಬ್ಬರಿಬ್ಬರು ಫೈನಲಿ ಖುಷಿಯಿಂದ ಒಂದು ವಿಚಾರ ಮಾಡಿ ಡಿವೋರ್ಸನ್ನು ಪಡೆದಿದ್ದಾರೆ, ಇಷ್ಟೇ ನಡೆದಿರೋದು. ಆದರೆ ಯಾವುದಕ್ಕೂ ಯಾವುದಕ್ಕೂ ಲಿಂಕ್ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ದೊಡ್ಡದೊಂದು ಹಬ್ಬಿಸ್ತಾ ಇದ್ದಾರೆ. ಸೊ ಅದೆಲ್ಲ ಸುಳ್ಳು.